ಇದೆ. ಸದ್ಗುರು, ಭಕ್ತಿ ಸಾಧಕನಿಗೂ ಸಿದ್ಧಿಗೂ ಇರ್ತಕ್ಕಂಥ ವ್ಯತ್ಯಾಸವಾದರೂ ಏನು ಅನ್ನೋದನ್ನು ತಿಳಿಸಿ. ಭಕ್ತಿಗೆ ಯಾವುದೇ ರೂಪ ಇರೋದಿಲ್ಲ, ಆದರೆ ಪ್ರೇಮಕ್ಕೆ ಕೆಲವು ರೂಪಗಳಿವೆ. ಪ್ರೇಮ ಒಂದೇ, ಆದರೆ ಅದರ ಸ್ವಾದ ಬೇರೆ. ಭಕ್ತಿಯಲ್ಲಿ ಎಲ್ಲವೂ ಒಂದೇ, ಎಲ್ಲರೂ ಒಂದೇ. ಜಾತಿ, ಮತ ಧರ್ಮ ಇದಾವುದರ ಭೇದವೂ ಇಲ್ಲ. ಕಾರಣ, ಈ ಭಕ್ತಿ ಎಂಬುದು ಹೃದಯಕ್ಕೆ ಸಂಬಂಧಿಸಿದ್ದು. ಸಿದ್ಧಿ ಪುರುಷರು ಅಥವಾ ಸಿದ್ಧಿಯಾದಂತಹ ವ್ಯಕ್ತಿಗಳು ಅವರು ಭಕ್ತಿ ಮಾರ್ಗದಿಂದಲೇ ಬಂದಂಥವರು. ನಿಜಕ್ಕೂ ಭಕ್ತನ ಮಾರ್ಗವಾದರೂ ಏನು, ಅದು ಅಹೋಭಾವ. ಇದೇ ಅದರ ವಿಧಾನ. ಸಾಧಾರಣವಾಗಿ ಕಾಮವಾಸನೆಯ ದೃಷ್ಟಿ ಬೇರೊಂದೆಡೆಗೆ ನೆಟ್ಟಿರುತ್ತೆ, ಅದು ಸಾಮಾನ್ಯ ವ್ಯಕ್ತಿಗಳಲ್ಲಿ. ನಮ್ಮ ಬಳಿ ಏನು ಇರೋದಿಲ್ವೋ ಅದನ್ನೇ ನೋಡುತ್ತೆ. ಆದರೆ ಭಕ್ತಿಯ ಸಿದ್ಧಿ ಬೇರೆ. ಈ ಕ್ಷಣ ನಮ್ಮಲ್ಲಿ ಏನು ಇದೆಯೋ, ಇರುತ್ತದೋ, ಅದನ್ನು ಮಾತ್ರ ನೋಡುತ್ತೆ. ಯೋಚಿಸಿ ನೋಡಿ, ನಮ್ಮ ಹತ್ತಿರ ಏನೇ ಇದ್ದರೂ, ಎಷ್ಟೇ ಇದ್ದರೂ ಅದು ಸಾಲದು. ಮನಸ್ಸು ಸದಾಕಾಲವೂ ನಮ್ಮ ಹತ್ತಿರ ಏನಿಲ್ಲವೋ ಅದನ್ನೇ ನೋಡುತ್ತೆ. ನಮ್ಮ ಬಳಿ ಇರುವಂತಹ ಪತ್ನಿಯನ್ನು ಸಹ ನಾವು ನೋಡೋದಿಲ್ಲ. ಇಡೀ ಸಮಾಜದ ಸ್ತ್ರೀಯರು ನಮಗೆ ಕಾಣಿಸ್ತಾ ಹೋಗ್ತಾರೆ. ನಮ್ಮ ಬಳಿ ಏನು ಇಲ್ಲವೋ ಅದೇ ಕಾಣ್ತಾ ಇದೆ. ನಾವು ಅವುಗಳೊಂದಿಗೆ ಜೀವಿಸೋದಕ್ಕೆ ಪ್ರಾರಂಭಿಸ್ತಾ ಹೋಗ್ತೀವಿ. ಕಾರಣ, ನಾವು ಕಂಡದ್ದೆಲ್ಲವನ್ನೂ ಬೇಕು ಅಂತ ಬಯಸ್ತಾ ಹೋಗೋದು. ಯಾವುದೆಲ್ಲವನ್ನೂ ನೋಡ್ತೇವೋ ಅದರೊಟ್ಟಿಗೆ ಜೀವಿಸಬೇಕು. ಇರುವುದನ್ನು ಬಿಟ್ಟು ಇಲ್ಲದೇ ಇರೋದ್ರ ಕಡೆ ಜೀವಿಸೋದು. ಈ ಕಾರಣದಿಂದಲೇ ನಾವು ಹೆಚ್ಚು ನೋವನ್ನು ಅನುಭವಿಸ್ತೇವೆ. ನೀವು ಯಾತನೆಯನ್ನು ಅನುಭವಿಸಿದ್ದೇ ಆದರೆ ಅಲ್ಲೂ ಒಂದು ಸಾಧ್ಯತೆ ಇದೆ. ಸುಖದ ಮಾತು ಬಿಡಿ, ದುಃಖದಲ್ಲೂ ಸಹ ಒಂದು ಆಳ ಇದೆ. ಇದು ಕೇವಲ ಒಬ್ಬ ಭಕ್ತನಿಗೆ ಮಾತ್ರ ಕಾಣೋದಿಕ್ಕೆ ಸಾಧ್ಯ. ಭಕ್ತನಿಗೆ ನರಕದಲ್ಲೂ ಸ್ವರ್ಗ ಇದೆ, ಆದರೆ ಕಾಮಿಗೆ ಇಲ್ಲ. ಕಾಮಿಗೆ ಸ್ವರ್ಗವೂ ಸಹ ನರಕದ ಭಾಸವನ್ನೇ ಉಂಟು ಮಾಡುತ್ತೆ. ಕಾರಣ, ನಾವು ಏನನ್ನು ಕಾಣ್ತೇವೋ ನೋಡ್ತೇವೋ ಅದರಲ್ಲಿ ನಮ್ಮ ಜೀವನ ಇರುತ್ತೆ. ನೆನಪಿಡಿ ಸ್ನೇಹಿತರೆ, ಸಾಮಾನ್ಯ ವ್ಯಕ್ತಿಗಳಿಗೆ ಬೇಡುವುದನ್ನು ಬಿಟ್ಟು ಬೇರೇನೂ ತಿಳಿದಿರೋದಿಲ್ಲ. ಸಿಕ್ಕಾಗ ಹೊಗಳೋದು, ಸಿಗದಿದ್ದಾಗ ತಗೊಳ್ಳೋದು ಆತನ ಸ್ವಭಾವವೇ ಆಗಿರುತ್ತೆ. ಆದರೆ ಭಕ್ತನ ಮಾರ್ಗ ಪೂರ್ಣವಾಗಿ ಭಿನ್ನವಾಗಿರುತ್ತೆ. ಯಾರು ಪ್ರೇಮದ ಮಾರ್ಗದಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿರ್ತಾನೋ ಅಂಥವರು ಪುನರ್ಜನ್ಮವನ್ನು ಪಡೀತಾರೆ. ಭಕ್ತಿಯ ಅರ್ಥ ನಾವೇ ಶೂನ್ಯವಾಗುವುದು ಎಂದಾಗಿದೆ. ಅದು ಒಂದು ಲೀಲೆ, ಕಲೆ.